ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಆಟಿಸಂ ಕುರಿತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಡನೆ ಸಂದರ್ಶನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಪ್ರಿಯ ಕೆಳಗರೆ ನಮಸ್ಕಾರ ಆಟಿಸಂ ಅನ್ನುವಂಥ ಒಂದು ಶಬ್ದವನ್ನು ತಾವೆಲ್ಲ ಕೇಳಿರಬಹುದು ಆಟಿಸಂ ಅಂದರೆ ಕನ್ನಡದಲ್ಲಿ ಅದನ್ನು ಸ್ವಲೀನತೆ ಅನ್ನುವಂಥ ಶಬ್ದದಿಂದ ಬಳಸ್ತಾರೆ ಆರ್ಟಿಸಮ್ ಅನ್ನುವಂಥ ಒಂದು ಕಾಯಿಲೆ ಯಾರಿಗೆ ಬರುತ್ತೆ ಯಾಕೆ ಬರುತ್ತೆ ಇದು ಬರಲಿಕ್ಕೆ ಏನು ಕಾರಣಗಳು ಅನ್ನೋದನ್ನು ಕುರಿತು ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಇವತ್ತು ಮಕ್ಕಳ ನರರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರು ರಾಯಚೂರಿನ ನ್ಯೂ ಅಮೃತ ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಟಿಸಮ್ ಕುರಿತು ತಮ್ಮ ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಸಾಮಾನ್ಯವಾಗಿ ಆರ್ಟಿಸಮ್ ಅನ್ನುವಂತಹ ಒಂದು ಕಾಯಿಲೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂತಹ ಮಾತನ್ನು ಕೇಳಿದ್ವಿ ಸರ್ ಆರ್ಟಿಸಮ್ ಅಂದ್ರೆ ಏನು ಅಂತ ಆರ್ಟಿಸಮ್ ಅನ್ನ ಕನ್ನಡದಲ್ಲಿ ನೀವು ಹೇಳಿದ ಹಾಗೆ ಸ್ವಲೀನತೆ ಅಂತ ಹೇಳ್ತೇವೆ ಇದು ಒಂದು ಮೆದುಳಿನ ಒಂದು ಕಾಯಿಲೆ ಅಂದರೆ ಏನರ್ಥ ಅಂದರೆ ಇದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ಮಗುವಿನ ಮೋಟಾರ್ ಡೆವಲಪ್ಮೆಂಟ್ ಅಂದರೆ ನಡೆಯೋದು ಕೂರೋದಾಗಲಿ ಇಂಥದ್ರಲ್ಲಿ ತೊಂದರೆ ಇರೋದಿಲ್ಲ ಇದು ಏನಿದ್ರು ಮೊದಲು ಹೇಗೆ ಕೆಲಸ ಮಾಡುತ್ತೆ ಒಬ್ಬರ ಜೊತೆ ಹೇಗೆ ವರ್ತನೆ ಮಾಡುತ್ತೆ ಮಾತಾಡೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಸಂಭಾಷಣೆ ಇದರಲ್ಲಿ ತೊಂದರೆಗಳು ಬರೋಂಥ ಕಾಯಿಲೆ ಇದು ಇದನ್ನು ಇಂಗ್ಲೀಷ್ನಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ಮೆದಳಿಂದ ಬರುವಂಥ ತೊಂದರೆ ಇದು ತೊಂದರೆ ಕಾಯಿಲೆ ಬರಲಿಕ್ಕೆ ಏನು ಕಾರಣ ಯಾಕೆ ಬರುತ್ತೆ ಅಂತ ಇದು ಯಾಕೆ ಬರುತ್ತೆ ಅಂತ ಇಲ್ಲಿವರೆಗೂ ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ ಆದರೆ ಒಂದು ಶೇಕಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಮಾತ್ರ ಮಕ್ಕು ಹುಟ್ಟಿದಾಗ ಏನಾದ್ರು ತೊಂದರೆ ಆಗಿದ್ರೆ ತುಂಬಾ ಪ್ರಿಮಿಯಚುರ್ ಅಂದ್ರೆ ಮತ್ತೆ ತಿಂಗಳಿಗಿಂತ ಮುಂಚೆ ಹುಟ್ಟಿದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಮೆದುಳಿನಲ್ಲಿ ಇನ್ಫೆಕ್ಷನ್ನು ಆಮೇಲೆ ಜೆನೆಟಿಕ್ ಕಂಡೀಷನ್ ಅಂತ ಹೇಳ್ತೇವೆ ಅಂದ್ರೆ ಸ್ವಂಶೋ ಪಾರಂಪರ್ಯವಾಗಿ ಬರುವಂತ ತೊಂದರೆ ಇಂಥವ್ರಿಗೆ ಬರುವಂತ ಸಾಧ್ಯತೆ ಹೆಚ್ಚು ಆದ್ರೆ ಪರ್ಸೆಂಟ್ ಅಲ್ಲಿ ಏನಕ್ಕೆ ಬರುತ್ತೆ ಕಂಡು ಹಿಡಿಯೋದಕ್ಕೆ ಹಾಗಿಲ್ಲ ಸಾಮಾನ್ಯವಾಗಿ ಯಾವ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ ಅಂತ ಅನಿಸ್ತಾ ಸರ್ ಇದು ಮಕ್ಕಳಲ್ಲಿ ಆಗ್ಲೇ ಹೇಳಿದಾಗೆ ಕೆಲವು ಸತಿ ಬೇಗ ಹುಟ್ಟಿದವರು ಅಥವಾ ಹುಟ್ಟಿದ ನಂತರ ತೊಂದರೆ ಆಗಿದ್ರೆ ಬೆಳವಣಿಗೆಯಲ್ಲಿ ನಿಧಾನ ಇದ್ರೆ ಇಂಥವರಲ್ಲಿ ಆಟಿಸಮ್ ಬರುವಂಥ ಸಾಧ್ಯತೆಗಳು ಹೆಚ್ಚು ಅದಲ್ಲದೆ ಎಲ್ಲೂ ಎಲ್ಲ ರೀತಿಯಲ್ಲೂ ಮಗು ಚೆನ್ನಾಗಿದ್ದು ಹುಟ್ಟವಾಗಲಿ ತಾಯಿಗೆ ಗರ್ಭದಲ್ಲಿರುವಾಗಲಿ ಹುಟ್ಟಿದ ನಂತರ ಬೆಳವಣಿಗೆ ಆಗಲಿ ಎಲ್ಲನೂ ಸರಿಯಾಗಿದ್ದರೂ ಸಹ ಆಟಿಸಮ್ ಬರಬಹುದು ಇದು ಬಡವರಿಗೆ ಶ್ರೀಮಂತರಿಗೆ ಪಟ್ಟಣದಲ್ಲಿರೋರಿಗೆ ಹಳ್ಳಿಯಲ್ಲಿರೋರಿಗೆ ಬರುತ್ತೆ ಅಂತ ಏನಿಲ್ಲ ಎಲ್ಲಿದ್ದರೂ ಯಾರಿಗಾದರೂ ಬರಬಹುದು ಯಾವ ದೇಶದಲ್ಲಾದರೂ ಇದ್ರೂ ಬರಬಹುದು ಆದರೆ ಸಾಮಾನ್ಯವಾಗಿ ಏನಂದರೆ ಪಟ್ಟಣಗಳಲ್ಲಿ ಸ್ವಲ್ಪ ಓದಿರೋರು ಅಥವಾ ಕೆಲಸ ಮಾಡ್ತಿರೋರು ಆದರೆ ಎಲ್ಲ ತಿಳ್ಕೊಂಡು ಏನೋ ಮಾಡ್ತಾರೆ ಹಳ್ಳಿಗಳಲ್ಲಿ ಅದನ್ನು ಗುರುತಿಡಿದ್ದು ಸ್ವಲ್ಪ ನಿಧಾನ ಆಗುತ್ತೆ ಯಾಕೆಂದ್ರೆ ಬಹಳಷ್ಟು ಮಕ್ಕಳಲ್ಲಿ ಮೊದಲನೇ ತೊಂದರೆ ಕಾಣಿಸೋದೇನಂದ್ರೆ ಸಂಭಾಷಣೆ ಮಾತ್ರ ನಿಧಾನ ಇರುತ್ತೆ ಅದು ಮೆಜಾರಿಟಿ ಅಂದ್ರೆ ಬಹಳಷ್ಟು ಮಕ್ಕಳಲ್ಲಿ ಈ ತೊಂದರೆ ಮೊದಲ ಕಾಣಿಸ್ಕೊಳುತ್ತೆ ಹಾಗಾದಾಗ ಏನಾಗುತ್ತೆ ಸಾಮಾನ್ಯವಾಗಿ ಹಿರಿಯರು ಏನ್ ಹೇಳ್ತಾರೆ ಪರವಾಗಿಲ್ಲ ಬಿಡು ಅರ್ಜೆಂಟ್ ಆತರ ಏನಿದೆ ನಿಮ್ ತಂದೆನೂ ಸ್ವಲ್ಪ ನಿಧಾನ ಮಾತಾಡಿದ್ರು ನಿಮ್ ತಾತನೂ ನಿಧಾನ ಮಾತಾಡಿದ್ರು ಅಂತ ಹೇಳಿ ತಮಕ್ ತಾವು ಸಮಾಧಾನ ಮಾಡಿಕೊಂಡು ನಿಧಾನ ಮಾಡ್ತಾರೆ ಅವರು ಡಾಕ್ಟರ್ ಹತ್ರ ಹೋಗಿ ಒಂದು ಸಲಹೆ ಕೇಳೋದಾಗ್ಲಿ ಸಹಾಯ ತಗೊಂಡಾಗ್ಲಿ ನಿಧಾನ ಮಾಡ್ಬಿಡ್ತಾರೆ ಇದು ಪಟ್ಟಣಗಳಲ್ಲೂ ಆಗತ್ತೆ ಇಲ್ಲ ಅಂತಲ್ಲ ಬಟ್ ಹಳ್ಳಿಗಳ ಕಡೆ ಸ್ವಲ್ಪ ಹೆಚ್ಚು ಇದರ ಲಕ್ಷಣಗಳು ಮತ್ತು ಇದನ್ನು ಗುರುತಿಸುವಂತ ವಿಧಾನ ಹೇಗೆ ಅಂತ ಯಾಕಂದರೆ ಹಳ್ಳಿಯಲ್ಲಿ ನೀವು ಹೇಳಿದ್ರೆ ನಿಧಾನವಾಗಿ ಮಾತಾಡಿದ್ರೆ ಈ ತರ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಹೆಚ್ಚಾಗಿರ್ತದೆ ಮತ್ತು ಸಿಟಿಯಲ್ಲಿ ಕೂಡ ಕೆಲವೊಂದು ಪೇರೆಂಟ್ಸ್ ಇರ್ತಾರೆ ಇಲ್ಲ ಇಲ್ಲ ಅದೇನಾಗಲ್ಲ ಮುಂದೆ ಸರಿ ಹೋಗ್ತಾನೆ ಮಗ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಹೆಚ್ಚಾಗಿರ್ತದೆ ಇದನ್ನು ಗುರುತಿಸುವಂಥ ವಿಧಾನ ಹೇಗೆ ಅಂತ ಮೊದಲನೇದಾಗಿ ಈಗ ಮಗು ಮಾತಾಡುವುದರಲ್ಲಿ ನಿಧಾನ ಆದರೆ ಬಹಳಷ್ಟು ಮಕ್ಕಳಲ್ಲಿ ಒಂದು ವರ್ಷದಕ್ಕೆ ಅಮ್ಮ ಅಪ್ಪ ಮಮ್ಮ ಬಾಬಾ ಈ ಥರ ಎರಡು ಪದಗಳನ್ನು ಕೊಡಿಸ್ತಾರೆ ಆದರೆ ಎರಡು ವರ್ಷ ವಯಸ್ಸಷ್ಟೊತ್ತಕ್ಕೆ ಹದಿನೆಂಟು ತಿಂಗಳಿಂದ ಎರಡು ವರ್ಷ ವಯಸ್ಸಷ್ಟೊತ್ತಕ್ಕೆ ಮಗು ಒಂದು ಅರ್ಥಪೂರ್ಣವಾಗಿ ಮಾತಾಡೋಂಥ ಪದಗಳಿರಬೇಕು ಉದಾಹರಣೆಗೆ ಒಂದು ಚೆಂಡನ್ ನೋಡಿದ್ರೆ ಇದು ಚೆಂಡು ಅಥವಾ ಬಾಲು ನೀವು ಹೇಗೆ ಹೇಳ್ಕೊಟ್ಟಿರ್ತೀರಿ ತರ ಹೇಳಂಗಿರ್ಬೇಕು ಆ ತರದ ಒಂದು ಹತ್ತರಿಂದ ಇಪ್ಪತ್ತು ಪದ ಇರುತ್ತೆ ಹದಿನೆಂಟು ತಿಂಗಳಲ್ಲಿ ಎರಡು ವರ್ಷ ಅಷ್ಟೊತ್ತಿಗೆ ಒಂದು ಇನ್ನೂರು ಪದಗಳು ಗೊತ್ತಿರಬೇಕು ಈ ಮಗುಗೆ ಆಯ್ತಾ ಇನ್ನೂರು ಪದ ಅಂದ್ರೆ ಅರ್ಥಪೂರ್ಣವಾಗಿ ಈಗ ಒಂದು ವರ್ಷದಿಂದ ಒಂದೂವರೆ ವರ್ಷದಲ್ಲಿ ಮಕ್ಕಳು ಏನಂದ್ರೆ ಅಪ್ಪ ಅಂತ ಹೇಳ್ತಾರೆ ಮನೇಲಿ ಕೆಲವು ಸರ್ತಿ ಕಾಕನ್ಗೆ ಕಾಕನ್ಗೆಲ್ರಿಗೂ ಅಪ್ಪ ಅಪ್ಪ ಅಂತಾರೆ ಗಂಡಸಿಗೆಲ್ಲ ಅಪ್ಪ ಅಂತಾರೆ ಸೀರೆ ಉಟ್ಕೊಂಡಿದ್ರೆ ಅಮ್ಮ ಅಂತ ಹೇಳುವಂತ ಪದ ಇರುತ್ತೆ ಆದ್ರೆ ಹದಿನೆಂಟು ತಿಂಗಳು ಎರಡು ವರ್ಷದಲ್ಲಿ ಅಪ್ಪನಿಗೆ ಮಾತ್ರ ಅಪ್ಪ ಅನ್ಬೇಕು ಆ ಸಂಬಂಧಗಳನ್ನ ಗುರ್ತಿಡಬೇಕು ಇವರು ಅಪ್ಪ ಇವರು ಅಮ್ಮ ಇದು ನೋಡಿದ್ರೆ ಇದು ಚೆಂಡು ಅಥವಾ ಇದು ಕುರ್ಚಿ ಇರ್ಬೋದು ಇದು ಫೋನ್ ಇರ್ಬೋದು ಇದನ್ನ ಕಂಡುಹಿಡಿಯಂಥ ಪದಗಳನ್ನ ಅದಕ್ಕೆ ಸರಿಯಾಗಿ ಸಂಬಂಧಗಳನ್ನ ತಿಳ್ಕೊಬೇಕು ಎರಡನೇ ವಿಚಾರ ಏನಂದ್ರೆ ಎರಡು ವರ್ಷ ಅಷ್ಟೊತ್ತಿಗೆ ಎರಡು ಪದನ ಸೇರಿಸಂಗಿರ್ಬೇಕು ಎರಡು ಪದ ಅಂದ್ರೆ ಅಮ್ಮ ಊಟ ಅಪ್ಪ ಒಗಣ ಅಥವಾ ಅಮ್ಮ ಬಾಲು ಈ ತರ ಏನಾದ್ರು ಎರಡು ಪದನ ಕೂಡಂಗಿರಬೇಕು ಉದಾಹರಣೆಗೆ ಹಾಲು ಬೇಕಂದ್ರೆ ಅಮ್ಮ ಹಾಲು ಅಷ್ಟೇ ಹೇಳ್ಬೋದು ಮಗು ಮೂರು ವರ್ಷ ಬರೋ ಅಷ್ಟರಲ್ಲಿ ಮೂರು ಪದಗಳನ್ನ ಕೂಡಿಸ್ಬೇಕು ಇದು ನೆನಪಿಟ್ಕೊಂಡುದು ಸ್ವಲ್ಪ ಎರಡು ವರ್ಷದಲ್ಲಿ ಎರಡು ಪದ ಹಾಕ್ಬೇಕು ಮೂರು ವರ್ಷದಲ್ಲಿ ಮೂರು ಪದ ಇರಬೇಕು ಸೇಮ್ ಅದೇ ಪದಗಳನ್ನ ತಗೊಂಡ್ರೆ ಅಮ್ಮ ಹಾಲು ಕೊಡು ಇದು ಮೂರು ಪದ ಆಗುತ್ತೆ ಇದು ಮಾಡೋದಕ್ಕೆ ಮೂರು ವರ್ಷ ಬೇಕು ಕೆಲವು ಮಕ್ಕಳು ಬೇಗ ಮಾಡ್ತಾರೆ ಯಾಕೆ ಉದಾಹರಣೆಗೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಫಾಸ್ಟ್ ಬೇಗ ಮಾಡ್ತಾರೆ ಅದರ ಜೊತೆಗೆ ಮನೇಲಿ ಮಕ್ಕಳು ಜಾಸ್ತಿ ಇದ್ರೆ ಬೇಗ ಕಲ್ತ್ಕೊಂಡು ಬೇಗ ಮಾಡಬಹುದು ಬೇಗ ಬಂದ್ರೆ ತೊಂದ್ರೆ ಇಲ್ಲ ಮೂರು ವರ್ಷದಲ್ಲಿ ಇಷ್ಟ ಮಾಡ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ನಿಮ್ಮ ಡಾಕ್ಟರ್ನ ಸಲಹೆ ಕೇಳೋದು ತುಂಬಾ ಮುಖ್ಯ ಇದು ಮೊದಲನೇದು ಸಂಭಾಷಣೆಯಲ್ಲಿ ಈಗ ಕೆಲವು ಕೆಲವೊತಿ ಐದು ವರ್ಷ ಮಗು ನೋಡ್ತೀವಿ ಈಗ ಬರ್ತಾರೆ ಮಾತು ಬರ್ತಿಲ್ಲ ಅಂತ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಅಂದ್ರೆ ಕಾಯಣ ನಡೆಯುತ್ತೆ ಶಾಲೆ ಸೇರೋದು ಐದೂರು ವರ್ಷ ಅಲ್ವಾ ಆಗತ್ತೆ ಬಿಡು ಅಂತ ಕಾಯ್ತಿದ್ರಿ ಅಂತ ಬರುತ್ತೆ ಇಂಥದ್ದು ತಪ್ಪು ಸೊ ನೀವು ಇದನ್ನ ನೆನಪಿಟ್ಕೊಬೇಕು ಎರಡು ವರ್ಷದಲ್ಲಿ ಮಗು ಎರಡ ಪದನ ಹಾಕಿಲ್ಲ ಅಂದ್ರೆ ಏನೋ ತೊಂದರೆ ಇರಬಹುದು ನಿಮ್ಮ ಮಕ್ಕಳು ಡಾಕ್ಟರ್ ಹತ್ರ ಹೋದ್ರೆ ಸಾಕು ನೀವೇ ನರತರತ್ರ ಹೋಗ್ಬೇಕು ಏನಿಲ್ಲ ನಿಮ್ಮ ಹತ್ರ ಊರಲ್ಲಿ ಮಕ್ಕಳ ಡಾಕ್ಟರ್ಗೆ ಹೋಗಿ ಸಲಹೆ ತೊಗೊಂಬೋದು ಈ ತರ ನಮ್ಗನ್ಸುತ್ತೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ಕೊಬೋದು ಮೂರು ವರ್ಷದಲ್ಲಿ ಮೂರು ಪದ ಐದು ವರ್ಷ ಮಗು ಶಾಲೆಗೆ ಯಾಕೆ ಕಳಿಸ್ತೀವಿ ಆ ಟೈಮಲ್ಲಿ ನೀನು ಹೆಸರೇನಪ್ಪ ಅಂದ್ರೆ ಹೆಸರಿಳಂಗಿರ್ಬೇಕು ಅಪ್ಪ ಅಮ್ಮ ಅಂದರೆ ಇಲ್ಲಿ ಮನೆಯಲ್ಲಿದೆ ಅಂತ ಹೇಳಿದ್ರೆ ಅದೇಳಷ್ಟು ಲಕ್ಷಣಗಳಿರಬೇಕು ಈಗಿನ ಕಾಲದಲ್ಲಿ ಮೊಬೈಲ್ ನಂಬರು ತಿಳ್ಕೊಂಡಿರಬೇಕು ಅಪ್ಪ ಅಮ್ಮಂದು ಆ ರೀತಿಯಲ್ಲಿ ಮಗು ರೆಡಿ ಇರಬೇಕು ಆವಾಗಲೇ ಮಗನ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಶಾಲೆಗೆ ಕಳಿಸ್ಬೇಕು ಈ ಆಲೋಚನೆಗಳಿಂದನೇ ಆಗಿನ ಪದ್ಧತಿಗಳು ಬಂದಿರೋದು ಈಗ ಬಿಡಿ ಒಂದು ವರ್ಷಕ್ಕೂ ನರ್ಸರಿಗೆ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಇದೆಲ್ಲ ಲ್ಯಾಂಡ್ ಮಾರ್ಕ್ಸ್ ಡೆವಲಪ್ಮೆಂಟಲ್ ಲ್ಯಾಂಡ್ ಮಾರ್ಕ್ಸ್ ಐದು ವರ್ಷದ ಮಗು ಇಷ್ಟು ತಿಳ್ಕೊಂಡಿರಬೇಕು ಇಷ್ಟು ಮಾಡ್ತಿಲ್ಲ ಅಂದರೆ ಮಗುಗೇನೋ ನಿಧಾನ ಇರ್ಬೋದು ಏನೋ ಕಾಡ್ದಿರ್ಬೋದು ಅಂತ ನೋಡಬೇಕು ಮಾತು ಬಂದಿಲ್ಲ ಅಂತ ಹೇಳಿದ್ರೆ ಮೊದಲನೇ ಮುಖ್ಯವಾದ ಒಂದು ಪರೀಕ್ಷೆ ಅಥವಾ ಒಂದು ಚೆಕ್ ಮಾಡ್ಬೇಕರದು ಕಿವಿ ಕೇಳಿಸತ ಅಂತ ನಾವು ಕ್ಲಿನಿಕಲ್ಲಿ ಮಕ್ಕಳು ತಂದೆ ತಾಯಿಗೆ ಕಿವಿ ಕೇಳಿಸೋದು ಟೆಸ್ಟ್ ಮಾಡಿಸ್ಬೇಕಂದ್ರೆ ಮೊದಲು ನಾವು ಇನ್ನ ವಾಕ್ಯ ಮುಗಿಸ್ಕಿನ ಮುಂಚೆ ಹೇಳ್ತಾರೆ ಇಲ್ಲರಿ ನಮ್ಮ ಮಗು ಕೇಳಿಸತ್ರಿ ಅಂತ ಕೇಳಿಸಲ್ಲ ಅಂತಲ್ಲ ಕಿವಿ ಟೆಸ್ಟ್ ಮಾಡಬೇಕು ಕಿವಿ ಕೇಳಿಸೋದನ್ನ ಪರೀಕ್ಷೆ ಮಾಡಿ ನೋಡ್ಬೇಕಂದ್ರೆ ಮಗುಗೆ ಕಿವಿ ಅಂತ ಅಂತಲ್ಲ ಈಗ ಉದಾಹರಣೆಗೆ ಸ್ಪೆಕ್ಸ್ ಹಾಕೊಂತೀವಲ್ಲ ಪೆಕ್ಸ್ ಹಾಕೊಂಡ್ರೆ ಅದು ತೂರ್ತ ಕಾಣಿಸ್ತಾ ಇರಬಹುದು ಅದಕ್ಕೆ ಕಣ್ ಕಾಣಿಸಲ್ಲ ಅಂತ ಅರ್ಥ ಅಲ್ಲ ಅದೇ ರೀತಿ ಕಿವಿಯಲ್ಲೂ ಫ್ರೀಕ್ವೆನ್ಸಿಸ್ ಅಂತ ಇರುತ್ತೆ ಕೆಲವು ಮಕ್ಕಳಿಗೆ ಒಂದು ಫ್ರೀಕ್ವೆನ್ಸಿಲ್ಲಿ ಕೇಳಿಸ್ತಾ ಇರ್ಬೋದು ಮೈಲ್ಡ್ ಹಿಯರಿಂಗ್ ಲಾಸ್ ಇರ್ಬೋದು ಮಾಡರೇಟ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ಹಂಗಿದ್ದಾಗ ಅದು ಕರೆಕ್ಟ್ ಆಗಿ ನಾವು ಸರಿಯಾದ ಕ್ರಮ ತಗೊಂಡ್ರೆ ಮಾತು ಬರೋದಕ್ಕೆ ಸಹಾಯ ಆಗುತ್ತೆ ಆಯ್ತಾ ಇದು ಮಾಡಿಸೋದು ಮುಖ್ಯ ಪ್ರಪಂಚದಲ್ಲಿ ಎಲ್ಲೋದ್ರೂ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಲ್ಲ ಮಾತು ಬರದೇ ಇದ್ರೆ ಸಹಾಯ ಮಾಡೋಕ್ಕಿಂತ ಮುಂಚೆ ಕಿವಿ ಕೇಳಿಸೋ ಪರೀಕ್ಷೆ ಮಾಡಿಸ್ಲೇಬೇಕು ಇಲ್ಲದೆ ಸುಮ್ಮನೆ ಮಾಡಿಸೋದು ಥೆರಪಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇಲ್ಲ ಸರಿ ಇದು ಅಂತ ಹೆಣ್ಣು ಮಕ್ಕಳಲ್ಲಿ ಮತ್ತು ಗಂಡು ಮಕ್ಕಳಲ್ಲಿ ಇಬ್ಬರಲ್ಲೂ ಅಂದರೆ ಮೊದಲನೇದಾಗಿ ನೀವು ಆಗಲೇ ಹೇಳಿದ್ರೆ ಮಕ್ಕಳಲ್ಲಿ ಅಂತ ನೂರು ಜನ ಆಟಿಸಮ್ ಅಂತ ತಗೊಂಡ್ರೆ ಬರೋದು ಕೆಲವು ಸತಿ ದೊಡ್ಡವರಲ್ಲೂ ಬರೋಂತ ಸಾಧ್ಯತೆಗಳಿದೆ ಓಹೋ ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ ಮೈಲ್ಡ್ ಇರುತ್ತೆ ಅಂದ್ರೆ ಸ್ವಲ್ಪ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಬೇರೆ ಕಾರಣಗಳಿಂದ ಜಾಸ್ತಿ ಆಗಬಹುದು ಆದ್ರೆ ಚಿಕ್ಕವರಲ್ಲೇನೆ ಇದು ಜಾಸ್ತಿ ದೊಡ್ಡವರಲ್ಲಿ ಹೇಗೆ ಅಂದ್ರೆ ಗುರುತಿಡುದಿಲ್ಲ ಯಾರು ಹೌದೌದು ಅದನ್ನ ಗುರುತಿಡುದಿಲ್ಲ ಇವೆಂಚಲ್ ಆಗಿ ಅದು ದೊಡ್ಡರಾಗ್ತಾ ಪ್ರಾಬ್ಲಮ್ ಆಗುತ್ತೆ ಎರಡನೇದು ಮಕ್ಕಳಲ್ಲಿ ಎಲ್ಲರಿಗೂ ಬರಬಹುದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಏನಿಲ್ಲ ಆದರೆ ನೀವು ನಾಲ್ಕು ಜನ ಮಕ್ಕಳು ತಗೊಂಡ್ರೆ ಒಂದು ಹೆಣ್ಣು ಮಗಳು ಬರಂತ ಅಂದರೆ ರೇಷ ತುಂಬಾ ಕಮ್ಮಿ ನೂರು ಜನ ಗಂಡ್ಮಕ್ಳು ತಗೊಂಡ್ರೆ ಅಲ್ಲಿ ಒಂದ್ ನಲ್ವತ್ತು ಜನಕ್ಕೆ ಇರ್ಬೋದು ನೂರು ಜನ ಹೆಣ್ಮಕ್ಳು ತೊಗೊಂಡ್ರೆ ಒಂದೋ ಎರಡು ಮಗು ಆತರ ಇರಬಹುದು ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಸಮಾಜದಲ್ಲಿ ಎಷ್ಟು ಸಾಮಾನ್ಯ ತಿಳ್ಕೊಬೇಕು ಈಗ ಒಂದು ಸಾವಿರ ಮಕ್ಕಳನ್ನ ತಗೊಂಡ್ರೆ ಇಬ್ಬರಿಗೋ ಒಂದ್ ಐದು ಜನಕ್ಕೂ ಒಂದು ಟು ಟು ಫೈವ್ ಪರ್ಸೆಂಟ್ ಅಷ್ಟೇ ಇರುತ್ತೆ ತುಂಬಾ ಜಾಸ್ತಿ ಇರೋದಿಲ್ಲ ಹಾಗಾಗಿ ಇದನ್ನ ಗುರುತಿಯೋದನ್ನು ಕಷ್ಟ ಮತ್ತೆ ನೀವೊಂದು ಹಳ್ಳಿಯಲ್ಲಿ ಏನೊಂದು ನೂರು ಜನ ಮಕ್ಕಳು ಇರ್ಬೋದು ಇನ್ನೂರು ಜನ ಮಕ್ಕಳು ಇರ್ಬೋದು ಸೊ ಒಂದ್ ಹಳ್ಳಿಲಿ ಯಾರು ಇರ್ಲೇನೂ ಇರ್ಬೋದು ಹಾಗಾಗಿ ಇದನ್ನ ಜನ ಗುರುತಿಡಿಸೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಆಗ್ಲೇ ಮಾತಾಡದಂಗೆ ಮಗುವಲ್ಲಿ ಮಾತಾಡೋದ್ರಲ್ಲಿ ನಿಧ ಒಂದು ಚಿಹ್ನೆ ಸ್ವಲ್ಪ ಹೇಳ್ತೇನೆ ಡಂಬ್ ಅಂತ ಹೇಳ್ತೀವಲ್ಲ ಮಾತು ಬರದೇ ಇರೋರು ಮಾತು ಬರದೇ ಹೋದ್ರು ಅವ್ರು ನಮ್ ಜೊತೆ ಸಂಭಾಷಣೆ ಮಾಡ್ಬೋದು ಕಣ್ಣಲ್ಲೇ ಎಷ್ಟೋ ವಿಚಾರಗಳು ಹೇಳ್ಬೋದು ಕೈ ಚಿಹ್ನೆಯಿಂದ ಹ್ಯಾಂಡ್ ಸೈನ್ ಅಂತ ಹೇಳ್ಬೋದು ಇದೆಲ್ಲಾನು ಬರುತ್ತೆ ಆಟಿಸಮ್ ಮಕ್ಕಳಲ್ಲಿ ಇದು ತೊಂದ್ರೆ ಅವ್ರೇನಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುದಿಲ್ಲ ಆಮೇಲೆ ತಂದೆ ತಾಯಿ ಇರ್ಲಿ ಪಕ್ಕದಲ್ಲಿ ಯಾರು ಇರ್ಲಿ ಅವ್ರನ್ನ ವಸ್ತು ತರ ಉಪಯೋಗಿಸೋದು ಈಗ ಉದಾಹರಣೆಗೆ ಏನೋ ಬೇಕಂದ್ರೆ ತಂದೆ ತಾಯಿನ ಕೈ ಹೋಗಿ ಅದನ್ನ ಎತ್ಕೊಡು ಅವ್ರು ಕೇಳೋದಿಲ್ಲ ಮಕ್ಕದಲ್ಲಿ ನೋಡೋದಿಲ್ಲ ಆಮೇಲೆ ಒಂದು ಸಂತೋಷ ಆಗಲಿ ದುಃಖ ಆಗಲಿ ಹಂಚ್ಕೊಳಕ್ಕಾಗಲ್ಲ ಆಗಲ್ಲ ವ್ಯಕ್ತಪಡಿಸೋದಕ್ಕಾಗಲ್ಲ ಒಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಒಂದೇನಿದೆ ಅಂದ್ರೆ ಶೇರ್ಡ್ ಅಟೆನ್ಷನ್ ಅಂತ ಹೇಳ್ತೀವಿ ಶೇರ್ಡ್ ಅಟೆನ್ಷನ್ ಅಂದ್ರೆ ನಾನೇನೋ ಒಂದು ನೋಡ್ತೀನಿ ನನಗೆ ಇಷ್ಟ ಆಯ್ತು ನಿಮಗೆ ಹೇಳಬೇಕು ಈಗ ಒಂದು ಕಾರ್ಯಕ್ರಮದಲ್ಲಿರ್ಬೋದು ನಾವು ಒಬ್ಬರೊಬ್ಬರ ಮುಖ ನೋಡಿ ನೊಗಬಹುದು ನಾನು ಏನು ಹೇಳಿಲ್ಲ ಆದರೆ ನನ್ನ ಮನ್ಸಲ್ಲಿ ಏನಿದೆ ಅನ್ನೋ ನಿಮ್ಗೆ ಅರ್ಥ ಆಯಿತು ಇದನ್ನ ಶೇರ್ಡ್ ಅಟೆನ್ಷನ್ ಅಂತ ಹೇಳ್ತೀವಿ ಇದನ್ನ ಮಕ್ಕಳು ಒಂದು ವರ್ಷದೊಳಗಡೆ ಇದನ್ನು ತೋರ್ಸಂಗಿರಬೇಕು ಆಯ್ತಾ ಇದನ್ನ ತೋರಿಸಿಲ್ಲ ಅಂದ್ರೆ ಅದು ಒಂದು ರೆಡ್ ಫ್ಲಾಗ್ ಅಂತ ಹೇಳ್ತೀವಿ ತಂದೆ ತಾಯಿದ್ರ ಬಗ್ಗೆ ಯೋಚನೆ ಮಾಡಿ ಮಗು ನೋಗ್ತಿಲ್ಲ ಒಂದು ಸಂತೋಷದ ಈಗ ಟಿವಿ ಏನೋ ನೋಡ್ತಿರ್ತೀವಿ ಅಥವಾ ಎಲ್ಲರೂ ನೋಡ್ತಿರ್ತೀವಿ ಏನೋ ಒಂದು ತಮಾಷೆದು ಒಂದು ಘಟನೆ ನಡೆಯುತ್ತೆ ನಾನು ನೀವು ಅಂತೇನಿಲ್ಲ ಏನಿಲ್ಲ ಎಲ್ಲ ನೋಗ್ತಿವಿ ಅದೇ ಮಗು ಅದ್ರ ಸಂಬಂಧ ಇರಲ್ಲ ಕೆಲವು ಸತ್ತ ಏನಾಗುತ್ತೆ ಎಲ್ಲ ನೋಕಕ್ಕೆ ನೋಡಿದಾಗ ನಾನು ನೋಗ್ತೀನಿ ಅಂತ ನೋಗುತ್ತೆ ಅದು ನಾರ್ಮಲ್ ಅಲ್ಲ ಸೊ ಆ ತರದೆಲ್ಲ ಇದ್ದಾಗ ಯೋಚನೆ ಮಾಡಬೇಕು ಅದಲ್ಲದೆ ಇನ್ನೊಂದೇನಂದ್ರೆ ರಿಪಿಟೇಟಿವ್ ಬಿಹೇವಿಯರ್ಸ್ ಅನ್ನೋದು ಒಂದು ಆಟಿಸಮ್ ಅಲ್ಲಿ ತುಂಬಾ ಮುಖ್ಯ ರಿಪಿಟೇಟಿವ್ ಬಿಹೇವಿಯರ್ಸ್ ಅಂದ್ರೆ ಅದನ್ನೇ ಪದೇ ಪದೇ ಮಾಡೋದು ಮಾಡೋದು ಉದಾಹರಣೆಗೆ ಸ್ಪಿನ್ನಿಂಗ್ ಸ್ಪಿನ್ನಿಂಗ್ ಅಂದ್ರೆ ಸುತ್ತಾ ಇರೋದು ಸುಮ್ಮನೆ ಒಂದೇ ಕಡೆ ನಿಂತ್ಕೊಂಡು ಸುತ್ತಾ ಇರೋದು ಅರ್ಥ ಇರಲ್ಲ ಅದು ಆಟ ಅಲ್ಲ ಆ ಸಮಯನೂ ಕರೆಕ್ಟ್ ಅಲ್ಲ ಆ ಪರಿಸ್ಥಿತಿನೂ ಸರಿ ಇಲ್ಲ ಸುಮ್ಮನೆ ಎಲ್ಲ ಹೋಗಿರ್ತೀರಿ ಸುಮ್ಮನೆ ಸುತ್ತಾ ಇರೋದು ಮಗು ಇನ್ನೊಂದು ಪದೇ ಪದೇ ಅದೇ ಕೆಲಸ ಈಗ ಫ್ಯಾನ್ ಸ್ವಿಚ್ ಆಫ್ ಮಾಡೋದು ಸ್ವಿಚ್ ಆನ್ ಮಾಡೋದು ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಅದು ಯಾವ್ದೋ ಒಂದು ತಮಾಷೆಗೆ ಏನೋ ಮಗು ಮಾಡ್ಬೋದು ಆದರೆ ಹೋಗಿದ್ದ ಜಾಗದಲ್ಲೆಲ್ಲ ಅದೇ ಫಸ್ಟ್ ಲೈಟ್ ಸ್ವಿಚ್ ನೋಡೋದು ಹುಡುಕಿದ ತಕ್ಷಣ ಅದನ್ನ ಹೋಗಿ ಮಾಡೋದು ಇಂಥದೆಲ್ಲ ಇದ್ರೆ ರೆಡ್ ಸೈನ್ ಅಂತ ಹೇಳ್ತೀವಿ ಇದೆಲ್ಲ ಆಟಿಸಮ್ಗೆ ಲಕ್ಷಣಗಳು ಅದರ ಜೊತೆಗೆ ಕೆಲವು ಈ ಮಕ್ಕಳಲ್ಲಿ ಇದು ತೊಂದರೆ ಎಲ್ಲ ತಪ್ಪು ಅಂತಲ್ಲ ಕೆಲವರು ಮಕ್ಕಳು ತುಂಬಾ ಇರ್ತಾರೆ ಈ ತೊಂದರೆಗಳಿದ್ರು ಸಹ ಬುದ್ಧಿವಂತರಿರ್ತಾರೆ ಉದಾಹರಣೆಗೆ ಈ ಮಕ್ಕಳು ಆಟಿಸಮ್ ಇದ್ರೆ ಮಕ್ಕಳಲ್ಲಿ ಕೆಲವರು ಮ್ಯೂಸಿಕಲ್ಲಿ ದರ್ ವೆರಿ ಗುಡ್ ಆಯ್ತಾ ನಾವು ಒಂದು ವಯಸ್ಸಲ್ಲಿ ಏನ್ ಕಲಿಬೇಕಂತಾರೆ ಇನ್ನೂ ಚಿಕ್ಕ ವಯಸ್ಸಲ್ಲಿ ಅವರು ಕಲಿಯಷ್ಟು ಸ್ಮಾರ್ಟ್ ಇರ್ತಾರೆ ಜೊತೆಗೆ ಕೆಲವರು ಮ್ಯಾಥ್ಸ್ ಅಲ್ಲಿ ತುಂಬಾ ಬುದ್ಧಿವಂತ ಆಯ್ತಾ ಆಮೇಲೆ ಕೆಲವರು ಡೇಟ್ಗಳು ನೆನ್ಪಿಟ್ಕೊಂಡ್ರಲ್ಲಿ ನಾವ್ ಎಷ್ಟೊಂದು ಇವಾಗ ಮಾಡಿರ್ತೀವಿ ಒಂದು ಅರ್ಧ ಗಂಟೆ ಮುಂಚೆ ಮರ್ತು ಹೋಗಿರ್ತೀವಿ ಈ ಮಕ್ಕಳು ಹೋದ್ ವರ್ಷ ಈ ತಾರೀಕು ಇಲ್ಲಿ ಏನು ಮಾಡಿದೆ ಅಂದ್ರೆ ಅದನ್ನ ಹೇಳ ಅಷ್ಟು ಬುದ್ಧಿವಂತರು ಇಡ್ತಾರೆ ಸೊ ಆಟಿಸಮ್ ಇತ್ತಂದ್ರೆ ಮುಗಿದೋಯ್ತು ಏನು ಮಾಡುತ್ತದಿಲ್ಲ ಈ ಮಕ್ಕಳಲ್ಲಿ ಬುದ್ಧಿವಂತಿಕೆನೂ ಇದೆ ಆದರೆ ಕೆಲವು ಸೋಷಿಯಲ್ ಕಮ್ಯುನಿಕೇಶನ್ ತೊಂದರೆ ಇರುತ್ತೆ ಸಂಭಾಷಣೆ ಮಾಡೋದು ಅದನ್ನು ಗುರುತು ಅವ್ರಿಗೆ ದಾರಿ ತೋರಿಸಿದ್ರೆ ಅವ್ರಿಗೆಲ್ಲರಂತೂ ಇರೋ ಸಾಧ್ಯತೆಗಳಿದೆ ಓ ಸರ್ ಈಗ ಒಳ್ಳೆ ಒಂದು ಸಂದೇಶ ಕೊಟ್ಟರೆ ಗುರುತಿಸುವಂತ ಒಂದು ವಿಷಯಕ್ಕೆ ಬಂದಾಗ ಅವರ ಲಕ್ಷಣಗಳು ಅವರ ವರ್ತನೆಗಳನ್ನು ನೋಡಿ ಗುರುತಿಸಿ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟ ಒಳ್ಳೇದಂತ ಆರ್ಟಿಸಮ್ ಅನ್ನುವಂಥ ವಿಷಯಕ್ಕೆ ಬಂದಾಗ ತಂದೆ ತಾಯಿಗಳ ಪಾತ್ರ ಮುಖ್ಯ ಆಗಿರ್ತದೆ ಯಾಕಂದ್ರೆ ಮಕ್ಕಳ ಜೊತೆ ಇರ್ತಾರೆ ಅವರ ವರ್ತನೆಗಳು ನೋಡ್ಕೊಂಡಿರ್ತಾರೆ ಇದೆಲ್ಲ ನೋಡ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಪಾತ್ರ ಏನು ಅಂತ ಈಗೇನೆಂದ್ರೆ ತಂದೆ ತಾಯಿಗಳು ಇದನ್ನು ಗುರುತಿಡಿದ್ರೆ ಮೊದಲು ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಸಲಹೆ ತೊಗೊಂಡು ಅದಾದ ನಂತರ ಅವರು ನೀವು ಹೇಳಿದ ವಿಚಾರಗಳಲ್ಲಿ ಒಪ್ಪಿ ಇದೆ ಮಗುಗೆ ಸ್ವಾಲೀನತೆ ಅಥವಾ ಆಟಿಸಮ್ ಇದೆ ಅಂತ ಅನ್ಸಿದ್ರೆ ನರತನ ಭೇಟಿ ಮಾಡಬೇಕಾಗತ್ತೆ ಅವರು ಅದನ್ನು ನಿಮಗೆ ಡಯಾಗ್ನೋಸಿಸ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಮತ್ತೆ ಇದು ಡಯಾಗ್ನೋಸಿಸ್ ಅಂದ್ರೆ ಬೇರೆ ಕಾಯಿಲೆಗಳ ಡಾಕ್ಟರ್ ಹೋಗಿ ಸ್ಟೆಟ್ರೋಸ್ಕೋಪ್ ನ ಇಟ್ಟಿ ಅಥವಾ ಎಕ್ಸ್ ರೇ ತೆಗೆದಿ ಇದೆ ಅಂತ ಇಂಜೆಕ್ಷನ್ ಆ ಸ್ವಲ್ಪ ಚರ್ಚೆ ಮಾಡಬೇಕು ಮಗುನ ಅಬ್ಸರ್ವ್ ಮಾಡಬೇಕು ಕೆಲವೊಂದು ಎರಡು ಮೂರು ಗಂಟೆ ಕಾಲ ಸೈಕಾಲಜಿಸ್ಟ್ ಜೊತೆಲೆ ಕುಂತ್ಕೊಂಡು ಮಗು ಏನೇನ್ ಮಾಡುತ್ತೆ ಏನ್ ಮಾಡೋದಿಲ್ಲ ಆ ವಯಸ್ಸಿಗೆ ತಕ್ಕನಾಗಿ ಸ್ಕೇಲ್ಸ್ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡೈಸ್ ಟೂಲ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಮಾಡಿ ಓಕೆ ಮಗುಗೆ ಆಟಿಸಮ್ ಫಿಚಾರ್ಗಳಿದೆ ಅಂತ ಹೇಳಿ ನಾವನ್ನು ಅದಕ್ಕೆ ಡಯಾಗ್ನೋಸಿಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಆಟಿಸಮ್ ಅಂದರೆ ಯೂಶಲ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಮೋಟಾರ್ ಡಿಸ್ ಆರ್ಡರ್ ಇರಲ್ಲ ನಡೀತಾರೆ ಮಾಡ್ತಾರೆ ಎಲ್ಲ ಇರುತ್ತೆ ಕೆಲವು ಮಕ್ಕಳು ಅದು ಇದ್ದು ಇದು ಇರ್ಬೋದು ಎರಡೂ ಇರ್ಬೋದು ಆದರೆ ಬಹಳಷ್ಟು ಮಕ್ಕಳಲ್ಲಿ ಇರೋದಿಲ್ಲ ಆದರೆ ಕೆಲವು ಮಕ್ಕಳಲ್ಲಿ ಮೋಟಾರ್ ಪ್ರಾಬ್ಲಮ್ಸ್ ಇರುತ್ತೆ ಇನ್ನೊಂದು ಸೆನ್ಸರಿ ಅಂತ ಹೇಳ್ತೀವಿ ಸೆನ್ಸರಿ ಅಂತ ಹೇಳಿದ್ರೆ ಮಗುಗೆ ಇವಾಗ ಉದಾಹರಣೆಗೆ ಕುಕ್ಕರ್ ವಿಸಲ್ ಬಂದರೆ ಅವ್ರಿಗೆ ಕೇಳಿಸಕ್ಕಾಗಲ್ಲ ಆಯಿತಾ ಕೈಯಲ್ಲಿ ಏನೋ ಸ್ವಲ್ಪ ಒದ್ದೆ ಆಯ್ತಂದ್ರೆ ಅವ್ರಿಗೆ ಆಗೋಲ್ಲ ಮೊದಲ ಡ್ರೈ ಆಗಬೇಕು ಕೈಯಲ್ಲಿ ಅನ್ನ ಮುಟ್ಟಲ್ಲ ಸ್ಪೂನನ್ನು ತಿನ್ನಿಸ್ಬೇಕು ಇಂಥದೆಲ್ಲ ಕೆಲವು ಮಕ್ಕಳಲ್ಲಿ ಇರುತ್ತೆ ಸೆನ್ಸರಿ ಇಶ್ಯೂಸ್ ಅಂತೀವಿ ಅದರಲ್ಲಿ ಏನೇನಿದೆ ಅಂತ ಗುರುತಿಡಿಬೇಕು ಅದೇ ಥರ ಕಾಗ್ನೆಟಿವ್ ಇಂಟರ್ ಕಮ್ಯುನಿಕೆ ಪರ್ಸ್ನಲ್ ಕಮ್ಯುನಿಕೇಷನ್ ಅದರಲ್ಲಿ ಈ ಥರ ಒಂದೊಂದು ಹೆಡಿಂಗಲ್ಲೂ ಏನೇನು ತೊಂದರೆಗಳಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇದು ಎಲ್ಲ ಮಕ್ಕಳಿಗೂ ಒಂದೇ ಟ್ರೀಟ್ಮೆಂಟ್ ಆಗೋದಿಲ್ಲ ಕೆಲವು ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಇರಲ್ಲ ಇನ್ನು ಕೆಲವು ಮಕ್ಕಳಲ್ಲಿ ಸೆನ್ಸರಿ ತುಂಬ ಇರುತ್ತೆ ಅಂಥ ಮಕ್ಳಿಗೆ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಸಿಂಪಲ್ಲಾಗಿ ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳಬೇಕಂದ್ರೆ ಇದು ಒಂದು ಬಟ್ಟೆ ಹೊಲ್ಸ್ಕೊಂಡಂಗೆ ಈಗೆಲ್ಲ ರೆಡಿಮೇಡ್ ಆಗಿಬಿಡಿದೆ ನೀವು ಹಿಂದಿನ ಕಾಲದಲ್ಲಿ ಟೈಲರ್ ಹತ್ರ ಹೋದರೆ ನಿಮಗೆ ಸರಿಯಾದ ಅಳತೆ ತೊಗೊಂಡು ನಿಮಗೆ ತಕ್ಕನಾಗಿ ಬಟ್ಟೆ ಹೊಲಿತಿದ್ರು ಅದೆಲ್ಲರಿಗೂ ಫಿಟ್ ಆಗಲ್ಲ ಅದನ್ನು ತೊಗೊಂಡ್ರೆ ನೂರು ಜನದಲ್ಲಿ ಇನ್ನೊಬ್ರಿಗೆ ಫಿಟ್ ಆಗ್ಬೋದೇ ಹೊರತು ನೂರು ಜನಕ್ಕೂ ಫಿಟ್ ಆಗಲ್ಲ ಅದೇ ರೀತಿ ಆಟಿಸಮನ್ನು ನೂರು ಜನ ಮಕ್ಕಳಲ್ಲೂ ಇದ್ದರೆ ತೊಂದರೆಗಳಿದ್ರೆ ಎಲ್ಲರಲ್ಲೂ ಅದೇ ಪ್ರಾಬ್ಲಮ್ ಅಲ್ಲ ಸೊ ಒಬ್ಬರಿಗೆ ಒಂದು ಕಡೆ ಜಾಸ್ತಿ ಇರುತ್ತೆ ಬೇರೆ ಬೇರೆ ರೀತಿ ಇರುತ್ತೆ ಅದಕ್ಕೆ ತಕ್ಕನಾಗಿ ನಾವು ಗುರ್ತು ತಕ್ಕನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೂ ಸಹಾಯ ಆಗುತ್ತೆ ಸರ್ ಈಗ ಆರ್ಟಿಸಮ್ ಸಾಮಾನ್ಯವಾಗಿ ಗುರ್ತಿಸುವಂಥ ವಿಧಾನಕ್ಕೆ ಬಂದಾಗ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ಸಾಕಷ್ಟು ಜನಗಳು ಹೇಳ್ತಿರ್ತಾರೆ ಅದೊಂದು ಏನಾದರೂ ದೇವರು ತೊಂದರೆ ಇರ್ಬೋದು ಅಥವಾ ಏನಾದರೂ ದೇಹ ಬಂದವಾ ಹಿಡ್ದಿದೆ ದೇವ್ರ ಮೇಲೆ ದೇವರ ಬಂದಿರ್ಬೋದು ಏನ್ವಾ ಅಂತಿರ್ತಾರೆ ಏನಾದ್ರೂ ಸಮಸ್ಯೆ ಇದೆ ಏನಾದ್ರೂ ತೆಗಡಿ ಇರ್ತದೆ ಅಂತ ಹೇಳ್ತಾರೆ ನಮ್ಮ ಕಡೆ ದೇವ್ರದ್ದು ಪ್ರಭಾವ ಇರುತ್ತೆ ಅಂತ ಮಾತುಗಳನ್ನು ಸಾಕಷ್ಟು ಜನ ನಮ್ ತಕ್ಕಂಥದ್ದು ಈಗಲೂ ನಾವು ಅಂದ್ಕೊಂಡಿದ್ವಿ ಇಷ್ಟೆಲ್ಲ ಡೆವಲಪ್ ಆಗಿದೆ ವೈಜ್ಞಾನಿಕವಾಗಿ ತುಂಬಾ ಬದಲಾವಣೆ ಆಗಿದ್ದೀವಿ ಅಂತ ನಾವು ಅಂದ್ಕೊಂಡಿದೀವಿ ಆದರೂ ಎಲ್ಲ ಕಡೆ ಈಗಲೂ ಕೂಡ ನಂಬತಕ್ಕಂಥವ್ರು ಇವನು ಎಜುಕೇಟೆಡ್ ಪೀಪಲ್ಸ್ ಕೂಡ ಇದನ್ನು ನಂಬತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಈ ತರ ಇದ್ದಾಗ ನಿಜವಾದ ನೀವು ಹೇಳ್ದಂಗೆ ಚಿಕಿತ್ಸೆ ಮಕ್ಕಳೇ ಸಿಗಲಿಕ್ಕೆ ಲೇಟ್ ಆಗ್ಬೋದು ಕೂಡ ಆಗ್ಬೋದು ಅಂತ ನನಗೆ ಅನಿಸ್ತದೆ ಈ ವಿಷಯಕ್ಕೆ ಬಂತ ಈಗ ದೇವರು ದೆವ್ವ ಎಲ್ಲ ದೇಶಗಳಲ್ಲೂ ಎಲ್ಲಾ ಧರ್ಮಗಳಲ್ಲೂ ಇದೆ ನಂಬಿಕೆ ಇರಬೇಕು ಆದ್ರೆ ಯಾವ ವಿಚಾರದಲ್ಲಿ ಇರ್ಬೇಕು ಆ ವಿಚಾರದಲ್ಲಿ ಇರ್ಬೇಕು ಎಲ್ಲದಕ್ಕೂ ದೇವ್ರು ಇದ್ದಾರೆ ಅಂತ ಹೇಳಿ ನಂಬೋದಕ್ಕಾಗಲ್ಲ ಈಗ ಉದಾಹರಣೆಗೆ ಒಂದು ಜಾಗ ಮನೆಗೆ ಬೆಂಕಿ ಬಿದ್ರೆ ನೀರ್ ಹಾಕ್ಬೇಕು ಆರಿಸಬೇಕು ಇಲ್ಲ ದೇವ್ರು ಬರ್ತಾನೆ ದೇವ್ರು ಕಾಪಾಡ್ತಾನೆ ಅಂತಿದ್ರೆ ಅದು ಬುದ್ಧಿವಂತಿಕೆ ಆಗಲ್ಲ ಸೊಟ್ಟು ಹೋಗುತ್ತೆ ಅದು ಬುದ್ಧಿವಂತಿಕೆ ಅಲ್ಲ ಇದು ಹಾಗೆ ಮಗುವಲ್ಲಿ ಏನಾದ್ರು ತೊಂದರೆ ಇದ್ರೆ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿ ನಿಮ್ಮ ಪ್ರಾರ್ಥನೆಗಳು ಮಾಡಿ ಆದರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಯಸ್. ದೇವ್ರಿದ್ದಾನೆ ದೇವ್ರಿದ್ದಾನೆ ಅಂತ ಹೇಳಿದ್ರೆ ಯಾವುದೇ ಒಂದು ದೇವರು ನಮಗೆ ಒಂದು ದಾರಿ ತೋರಿಸ್ಬೋದು ಸಹಾಯ ಮಾಡಬೋದು ಹೊರತು ಎಲ್ಲ ಕೆಲಸ ಒಬ್ಬನಿಗೆ ಮಾಡೋಕ್ಕಾಗಲ್ಲ ಇರೋ ದೇವರುಗಳು ಸಾಕಾಗಲ್ಲ ಅವಾಗ ಪ್ರತಿಯೊಬ್ಬರು ಕೆಲಸನೂ ಮಾಡಬೇಕಂತ ಹೇಳಿದ್ರೆ ಸೊ ಹಾಗಾಗಿ ದೇವರು ಆಗಲಿ ದಿವ್ವ ಆಗಲಿ ಏನೋ ನಂಬಿಕೆ ಇಟ್ಕೊಳ್ಳಿ ಆದರೆ ಸುಮ್ಮನೆ ಮಕ್ಕಳಿಗೆ ಇರೋದು ಕೆಲವು ತೊಂದರೆಗಳನ್ನು ನೋಡ್ತೀನಿ ಅದನ್ನು ಏನೋ ಒಂದು ಪ್ರೀತಿ ಅಭಿಮಾನದಿಂದ ಅಥವಾ ಯಾರೋ ಹೇಳಿದ್ರು ಆ ಮಗು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದನೇ ಮಾಡ್ತಾರೆ ಆದರೆ ಹಾನಿ ಮಾಡಿರ್ತಾರೆ ಈಗ ಈ ಕಡೆ ತುಂಬ ಸಾಮಾನ್ಯವಾಗಿ ಬೆಂಕಿ ಇಟ್ಟು ಸುಡ್ತಾರೆ ಪಿಟ್ಸ್ ಬಂದರೆ ನರಗಳು ಸುಡೋದು ಬರೆಗಳು ಹಾಕೋದು ಇದೆಲ್ಲ ತುಂಬ ತಪ್ಪು ಇದು ಮೊದಲು ನಿಲ್ಬೇಕು ನೀವು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಪ್ರಾರ್ಥನೆ ಮಾಡೋದ್ರಲ್ಲೂ ತಪ್ಪೇನಿಲ್ಲ ಆದರೆ ಈ ಥರ ಮಗುವಿಗೆ ಸುಡೋದು ಮಾಡೋದು ತುಂಬಾ ತಪ್ಪು ಇಂಥದನ್ನು ಮಾಡಬೇಡಿ ನಿಮ್ಮ ಮಕ್ಕಳು ಡಾಕ್ಟರ್ಗೆ ಯಾವಾಗಲೂ ನೀವೇನ ತೊಂದರೆ ಆದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತಿರಲ್ಲ ಅವ್ರ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಇಂಥ ವಿಚಾರಗಳಲ್ಲಿ ಜನ ತಪ್ಪೋಗ್ಬಿಡ್ತಾರೆ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಹೇಳಿ ತೊಂದರೆ ಮಾಡ್ಕೊಳ್ತಾರೆ ಅದನ್ನ ದಯವಿಟ್ಟು ಜನ ನಿಲ್ಲಿಸ್ಬೇಕು

ತುಂಬ ಕಮ್ಮಿ ವಂಶಾಂತ ಜೆನೆಟಿಕ್ಸ್ ಅಂತ ತಕ್ಷಣ ಎಲ್ಲ ಅಂದ್ಕೊಳ್ತಾರೆ ನಾವು ಕ್ಲಿನಿಕಲ್ಲೇ ಇದು ಜೆನೆಟಿಕ್ ಕಾಸ್ ಇರ್ಬೋದಮ್ಮ ಅಂದರೆ ನಮ್ಮ ಮನೇಲಿ ಯಾರಿಗೂ ಹತ್ತಾರೆ ಇಲ್ಲರಿ ನಮ್ಮ ಮೂರು ಜನ ತಲೆಮಾರಲ್ಲೂ ಯಾರಿಗೂ ಇಲ್ಲರಿ ಎಲ್ಲ ಆರೋಗ್ಯವಾಗಿದ್ದರಿ ಅಂತ ಹೇಳ್ತಾರೆ ಜೆನೆಟಿಕ್ ಅಂದರೆ ಅರ್ಥ ಯಾವಾಗಲೂ ವಂಶ ಪಾರಂಪರ್ಯವಾಗಿ ಕಾಯಿಲೆ ಅಲ್ಲ ನಮ್ಮೆಲ್ಲರಲ್ಲೂ ಜೆನೆಟಿಕ್ಸ್ ಅನ್ನೋದು ಇದ್ದೇ ಇದೆ ಅಂದರೆ ಇದು ಹಣೆ ಬರ ಅಂತ ಸಿಂಪಲ್ ಆಗಿ ಹೇಳ್ಬೋದು ಹುಟ್ಟು ತಿಂದ ನಮಗೆ ಜೀನ್ಸ್ ಅನ್ನೋದು ಇರುತ್ತೆ ಅದರಲ್ಲಿ ಕೆಲವು ತೊಂದರೆಗಳು ಇದ್ದೇ ಇರುತ್ತೆ ಅಂದರೆ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಯಾರಿಗೂ ಇರೋದಿಲ್ಲ ಮೈನರ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು ಇದು ಯಾಕೆ ಅಂದರೆ ಇದು ಪಾರ್ಟ್ ಆಫ್ ಹ್ಯೂಮನ್ ಎವೆಲ್ಯೂಷನ್ ಏನಂದರೆ ಒಂದು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ನಾಲ್ಕು ಜನ ಗಂಡು ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಮಕ್ಳಲ್ಲಿ ಪ್ರತಿಯೊಬ್ಬರು ಒಂದೇ ಥರ ಇರಲಿಲ್ಲ ಒಬ್ಬರು ಒಂದೊಂದು ಇರ್ತಾರಲ್ಲ ಇದು ಪ್ರಕೃತಿಯ ನಿಯಮ ಈ ತರ ಆಗುವಾಗ ಜೆನೆಟಿಕ್ ಎಕ್ಸ್ಚೇಂಜ್ ತಂದೆ ತಾಯಿಂದ ಬಂದಿರೋ ಜೀನ್ಸ್ ಎಕ್ಸ್ಚೇಂಜ್ ಆದಾಗ ಒಂದು ನ್ಯೂ ಕಾಂಬಿನೇಷನ್ ಬರುತ್ತೆ ಹಾಗಾಗಿನೇ ಒಬ್ಬ ಹೊಸ ವ್ಯಕ್ತಿ ಅವಳಿ ಜವಳಿದ್ರು ಇಬ್ರು ಸಂಪೂರ್ಣವಾಗಿ ತದ್ವಿರುದ್ಧ ಇರಬಹುದು ಸೊ ಈ ತರ ಆದಾಗ ತೊಂದರೆಗಳು ಗಳಂತ ಸಾಧ್ಯತೆ ಇರುತ್ತೆ ಮೈನರ್ ಸೊ ಇದು ಮೈನರ್ ಇದ್ರೆ ನಮ್ಗೆ ಗೊತ್ತೂ ಆಗೋದಿಲ್ಲ ನಾವು ಚೆಕ್ ಮಾಡಿ ನೋಡ್ಕೊಂಬೋದು ಇಲ್ಲ ನಂಗೆ ಆಗೋದಿಲ್ಲ ಇನ್ನು ಕೆಲವು ಮೇಜರ್ ಇದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಎಷ್ಟೊಂದ್ಸತಿ ವಂಶ ಪಾರಂಪರೂ ಬಂದಾಗ ಬೇರೆಯವರಲ್ಲಿ ಗೊತ್ತಿರಲ್ಲ ಅಥವಾ ಡಯಾಗ್ನೋಸಿಸ್ ಆಗಿರಲ್ಲ ಈ ಆಗ್ಬೋದು ಸೊ ಜೆನೆಟಿಕ್ ಕಾಸ್ ಇದೆ ಅಂದರೆ ಏನಕ್ಕೆ ಏನು ಅಂತ ತಿಳ್ಕೊಳೋದು ತುಂಬ ಮುಖ್ಯ ಇಲ್ಲರಿ ನಮ್ಮ ಮನೇಲಿ ಯಾರು ಇಲ್ಲ ಅದಂಗೆ ಹೇಳ್ಬಿಟ್ರಿ ಅಂತ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಜೆನೆಟಿಕ್ಸ್ಗೆ ಓದೋದಕ್ಕೆ ಮೂರು ನಾಲ್ಕು ವರ್ಷ ಬೇಕು ಈಗ ಒಬ್ಬ ಡಾಕ್ಟರ್ ಜೆನೆಟಿಸಿಸ್ಟ್ ಆಗಬೇಕಂದ್ರೆ ಮೂರು ವರ್ಷ ಟ್ರೈನಿಂಗ್ ಆಗುತ್ತೆ ಅದು ಯಾವಾಗ ಎಂ ಬಿ ಬಿ ಎಸ್ ಆಗಿ ಎಮ್ ಡಿ ಆಗಿ ಆಮೇಲೆ ಡಿ ಎಮ್ ಮಾಡಬೇಕು ಅಷ್ಟು ವಿಚಾರಗಳಿದೆ ಜೆನೆಟಿಕ್ಸ್ ಅಲ್ಲಿ ನಾವು ಹತ್ತು ನಿಮಿಷ ಹದಿನೈದು ನಿಮಿಷ ಕ್ಲಿನಿಕ್ ಅಲ್ಲಿ ನಾನು ನಿಮಗೆ ಆಗೋದಿಲ್ಲ ಸೊ ಯಾವ್ದಾರು ಡಾಕ್ಟರ್ ಕಾಸ್ ಇದೆ ಅಂದ್ರೆ ಏನಿರ್ಬೋದು ಯಾಕೆ ಇರ್ಬೋದು ಅಂತ ತಿಳ್ಕೊಬೋದು ಬರ್ತು ಇಲ್ಲ ಅಂತ ವಾದಿಸಿದ್ರೆ ಉಪಯೋಗ ಆಗಲ್ಲ ಇಲ್ಲ ಸೊ ಹಾಗಾಗಿ ಆ ಥರ ಇದ್ರೆ ದಯವಿಟ್ಟು ಡಾಕ್ಟರ್ ಸಲಹೆ ತಗೊಂಡು ವಿಚಾರ ಮಾಡಿ ಆದರೆ ಅದನ್ನು ಹೇಳಿದ್ದೆ ತಪ್ಪು ಅನ್ನೋ ರೀತಿಯಲ್ಲಿ ಜನ ಹೋಗೋದು ತಪ್ಪಾಗುತ್ತೆ ಸರ್ ಈಗ ಆರ್ಟಿಸಮ್ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣ ಇರಬಹುದು ಅಂತ ಅನಿಸ್ತದೆ ಸರ್ ಈಗ ನಮ್ಮ ದೇಶದಲ್ಲಿ ಎಕ್ಸಾಕ್ಟ್ ಆಗಿ ಇಷ್ಟೇ ಜನ ಇದ್ದಾರೆ ಇಷ್ಟೇ ಜನ ಇಲ್ಲ ಅಂತ ಹೇಳೋದು ಕಂಡುಹಿಡಿಯೋದು ತುಂಬ ಕಷ್ಟ ಇದೆ ಯಾಕೆಂದ್ರೆ ನಿಮಗೆ ಗೊತ್ತಿರಂಗೆ ನಮ್ಮದು ಸಾಗರ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮಗುವಲ್ಲಿ ಇದನ್ನು ಗುರ್ತಿಡಬೇಕಂದ್ರೆ ಕಷ್ಟ ಆಗುತ್ತೆ ಮತ್ತೆ ಆಗ್ಲೇ ಹೇಳ್ದಂಗೆ ಇದನ್ನು ಡಯಾಗ್ನೋಸ್ ಮಾಡೋದು ಒಂದು ಸ್ಟ್ಯಾಂಡರ್ಡೈಸ್ ಕೇಲ್ಸ್ ಇರುತ್ತೆ ಎರಡು ಗಂಟೆ ಮೂರು ಗಂಟೆ ಬೇಕಾಗುತ್ತೆ ಒಂದೊಂದು ಮಗುಗೆ ಕೆಲಸ ಎರಡು ಮೂರು ದಿನ ಬೇಕಾಗುತ್ತೆ ಯಾಕೆಂದರೆ ಮಗು ಕೋಆಪ್ರೇಟ್ ಮಾಡ್ತಿರ್ಬೋದು ಅಳ್ಬೋದು ನಾವು ಅವಾಗ ನಿಲ್ಸೋಕ್ಕಾಗಲ್ಲ ಇದು ಸಂಪೂರ್ಣವಾಗಿ ಮಾಡಬೇಕಂದ್ರೆ ಅಷ್ಟು ಟೈಮ್ ಆಗೇ ಆಗುತ್ತೆ ಇದನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಮಗುನೂ ಹಿಡಿಯೋದು ಕಷ್ಟ ಆಗುತ್ತೆ ಹಾಗಾಗಿ ನಮ್ಗೆ ನಮ್ಮ ದೇಶದಲ್ಲಿ ಇಷ್ಟು ಜನ ಮಕ್ಕಳಿಗೆ ಇಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಕಷ್ಟ ಸಾವಿರ ಜನ ಮಕ್ಕಳಲ್ಲಿ ಒಂದು ಎರಡರಿಂದ ಒಂದು ಹತ್ತು ಮಕ್ಕಳಲ್ಲಿ ತೊಂದರೆಗಳಿರುತ್ತೆ ಆದ್ರೆ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಈಗ ಬೆಂಗಳೂರು ಅಂತ ಪಟ್ಟಣಗಳಲ್ಲೂ ಇದಾಗ್ತಾ ಇದೆ ಅಂದ್ರೆ ತಂದೆ ತಾಯಿ ಇರ್ತಾರೆ ಮಗು ಇರುತ್ತೆ ಅಕ್ಕಪಕ್ಕದವ್ರ ಜೊತೆ ಸಂಭಾಷಣೆ ಇರಲ್ಲ ಹಾಗಾಗಿ ಇದರ ಪರಿಸ್ಥಿತಿ ಇದ್ದಾಗ ಇದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಸೊ ಅಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಜಾಸ್ತಿ ಅದರ ಜೊತೆಗೆ ಮೊಬೈಲ್ ಟಿವಿ ಫೋನ್ ಅಡಿಕ್ಷನ್ ಇದು ಒಂದು ದೊಡ್ಡ ಕಾಯಿಲೆ ಇದರಿಂದ ಜಾಸ್ತಿ ಆಗ್ತಾ ಇದೆ ಓಹೋ ಸರ್ ಇದು ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಯಾಕಂದ್ರೆ ಮೊಬೈಲ್ ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲರ ಕೈಯಲ್ಲೂ ಇದೆ 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 ಮೊಬೈಲ್ ತೊಂದರೆಗಳು ಮಕ್ಕಳಿಗೆ ಬ್ರೈನ್ ಅಲ್ಲಿ ಏನು ತೊಂದರೆ ಆಗುತ್ತೆ ಮೊಬೈಲ್ ಯೂಸ್ ಮಾಡಿದ್ರೆ ಹೆಚ್ ಯೂಸ್ ಓಕೆ ತೊಂದರೆಗಳಲ್ಲಿ ಮೊಬೈಲ್ ಫೋನ್ ಅಡಿಕ್ಷನ್ ಅಂದರೆ ಏನಾಗುತ್ತೆ ಅಂದರೆ ಬಹಳಷ್ಟು ಗಂಟೆ ಸುಮ್ಮನೆ ಕುಂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ ಆಟ ಪಾಠಗಳಿಲ್ಲ ಮೊದ್ಲಂಗೆ ಮಕ್ಕಳು ಓಡೋದು ಆಟ ಆಡೋದು ಉಗುರಿ ಆಡೋದಾಗ್ಲಿ ಮರ ಹತ್ತೋದಾಗ್ಲಿ ಅಂಥದ್ದೆಲ್ಲ ಏನಿಲ್ಲ ಈಗ ಒಂದು ಕಡೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರೋದು ಇದರ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆದಾಗ ಮಕ್ಕಳು ಗಟ್ಟಿಮುಟ್ಟ ಆಗೋಲ್ಲ ಬೇರೆ ತಿನ್ನೋದು ಕರಗಿಸೋದೇನು ಕೆಲಸ ಇಲ್ಲ ಹಾಗಾಗಿ ದಪ್ಪ ಆಗ್ತಾರೆ ಒಂದ್ಸತಿ ದಪ್ಪ ಆಗಿದ ಮೇಲೆ ಅದರಿಂದ ಬರುವಂತ ಕಾಯಿಲೆಗಳು ನೂರಾರು ಇದೆ ನಾನು ಹೇಳೋದೇನಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತೇ ಇದೆ ಸೊ ಇದು ಒಂದು ಅದರ ಜೊತೆಗೆ ಬೆಳೆಯೋ ಮೆದುಳು ಮೇಲೆ ಇದಾಗ ಪ್ರಭಾವ ತುಂಬ ಕೆಟ್ಟದ ಇದೆ ಒಳ್ಳೆದು ಸಹ ಇದೆ ಆದರೆ ದುರಾದೃಷ್ಟ ಏನಂದ್ರೆ ನಮ್ಮ ಮೊಬೈಲ್ ಫೋನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆಗಳಿದ್ರು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಈಗ ಒಂದು ಯೂಟ್ಯೂಬ್ ತಗೊಂಡಿ ನೋಡ್ತಿರ್ತೀರಿ ಸಜೆಷನ್ಸ್ ಅಂತ ಬರುತ್ತೆ ಈ ಮಗು ಒಂದು ನರ್ಸರಿ ಹಾಕ್ಕೊಟ್ಟಿರ್ಬೋದು ಅದು ಸಜೆಷನ್ ಆಗಿ ಇನ್ನೊಂದು ನರ್ಸರಿ ರೈಮ್ ಕೊಡ್ಬೋದು ಆದರೆ ಆ ವಯಸ್ಸಿಗೆ ತಕ್ಕನಾಗೆ ಮಾತುಗಳು ಸ್ಪಷ್ಟವಾಗಿ ಆ ವಯಸ್ಸಿಗೆ ತಕ್ಕನಾಗಿ ಇಲ್ಲದೆ ಇದ್ದರೆ ಅವರು ಒಂದು ವಯಸ್ಸಿನ ಮಿತಿ ಮೀರಿದ ವಿಚಾರಗಳನ್ನ ತಿಳ್ಕೊಂಡಾಗ ಅದು ಅವ್ರ ಮೇಲೆ ಕೆಟ್ಟ ಪ್ರಭಾವ ಬೀರತ್ತೆ ಏಜ್ ಅಪ್ರಾಪ್ರೇಟ್ ಇರೋದಿಲ್ಲ ಆ ವಯಸ್ಸಿಗೆ ತಕ್ಕನಾಗಿ ವಿಚಾರಗಳು ಬರಬೇಕು ಅದಿರೋದಿಲ್ಲ ಮತ್ತೆ ಮೊಬೈಲ್ ಫೋನ್ ನೋಡಿದಾಗ ಹಿಂಗೆ ಕಣ್ಣು ಹತ್ರನೇ ಇಟ್ಕೊಂಡಿರೋದ್ರಿಂದ ಕಣ್ಣ ಮೇಲೆ ಪ್ರಭಾವ ಬೀರುತ್ತೆ ಡ್ರೈ ಐಸ್ ಬ್ಲೂ ಲೈಟ್ ಅಂತ ಬರುತ್ತೆ ಅದರಿಂದ ಎಲ್ಲ ಎಫೆಕ್ಟ್ ಆಗುತ್ತೆ ಬಹಳ ನೆಗೆಟಿವ್ ಎಫೆಕ್ಟ್ ಇದೆ ಎಫೆಕ್ಟ್ ಜಾಸ್ತಿ ಆಗ್ಬಿಟ್ಟು ಆಟಿಸಮ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಏನು ಚಿಕಿತ್ಸೆ ಇದೆ ಓಕೆ ಆಟಿಸಮ್ಗೆ ಮೇಯ್ನ್ ಆಗಿ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಥೆರಪಿಸ್ ಅಂತ ಹೇಳ್ತೀವಿ ಥೆರಪಿಸ್ ಅಂತ ಹೇಳಿದ್ರೆ ಒಂದು ಮಗುಗೆ ಉದಾಹರಣೆಗೆ ಮಾತು ಮಾಡಿಲ್ಲ ಸ್ಪೀಚ್ ಥೆರಪಿ ಅಂತ ಹೇಳ್ತೇವೆ ಹೇಗೆ ಅದನ್ನು ಸಹಾಯ ಮಾಡೋದು ಮಗುಗೆ ಹೇಗೆ ಮಾತು ಬರಂಗೆ ಮಾಡಬೇಕು ಎರಡನೇದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಮಗು ಸಂಭಾಷಣೆ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳೋದಿಲ್ಲ ಅರ್ಥ ಮಾಡಿದ್ರು ಮಾಡಲ್ಲ ಸೈಕಾಲಜಿಸ್ಟು ಸ್ಪೆಷಲ್ ಎಜುಕೇಟರ್ ಇರ್ತಾರೆ ಇವರು ಕುಂತ್ಕೊಂಡು ಇದೆಲ್ಲ ಈಗ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರಿನಲ್ಲಿ ಇದಕ್ಕೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಇದು ರಾಯಚೂರು ಒಂದು ಇಲ್ಲಿ ಎಲ್ಲ ಸೌಲಭ್ಯಗಳು ಸಿಗುವುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ತುಂಬಾ ಜನಗಳಿಗೆ ಗೊತ್ತಿದೆ ಮಕ್ಕಳ ನರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಯಚೂರು ಸಿಗಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು ಬೆಂಗಳೂರು ಹೈದರಾಬಾದ್ ಈ ಥರ ಯೋಚನೆ ಇದೆ ಜನಗಳಿಗೆ ಇಂಥ ಚಿಕಿತ್ಸೆ ನಮ್ಮ ರಾಯಚೂರಲ್ಲಿ ಕೂಡ ಪಡೆಯಬಹುದಾ ಉತ್ತರ ಕರ್ನಾಟಕದಲ್ಲಿ ಈಗ ಎರಡು ಜಾಗದಲ್ಲಿ ಇದು ವ್ಯವಸ್ಥೆ ಇರೋದಂತೂ ನನಗೆ ತಿಳಿದಿದೆ ಬೇರೆ ಕಡೆ ಇದ್ರೆ ನನಗೆ ಅಷ್ಟು ತಿಳಿದಿಲ್ಲ ಒಂದು ಬಿಜಾಪುರ ಇನ್ನೊಂದು ರಾಯಚೂರು ರಾಯಚೂರಲ್ಲಿ ನ್ಯೂ ಅಮೃತ ಹಾಸ್ಪಿಟಲ್ ಅಲ್ಲಿ ಇತರ ಮಕ್ಕಳ ಬೆಳವಣಿಗೆ ನಿಧಾನ ಇರೋರಿಗೆ ಸಹಾಯ ಮಾಡಬೇಕಂತ ಈಗ ಒಂದು ಮೂರು ತಿಂಗಳಿಂದ ಇದನ್ನು ಶುರು ಮಾಡಿದ್ವಿ ಒಂದೊಂದಾಗಿ ಒಂದೊಂದು ಹೆಜ್ಜೆ ಎರಡೇ ರೀತಿಲಿ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಇನ್ನು ಕೆಲವು ದಿನಗಳಲ್ಲಿ ವರ್ಷಗಳಲ್ಲಿ ಎಲ್ಲ ವ್ಯವಸ್ಥೆ ಇಲ್ಲೇ ಆಗೋ ಸಾಧ್ಯತೆಗಳಿದೆ ಆದರೆ ಈಗ ಸದ್ಯಕ್ಕೆ ನಾವು ತಿಂಗಳಿಗೆ ಒಂದ್ಸತಿ ಬಂದು ಅಲ್ಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಸ್ಕ್ರೀನ್ ಮಾಡಿ ಯಾರ್ಯಾರಿಗೆ ಇಲ್ಲೇ ಟ್ರೀಟ್ಮೆಂಟ್ ಆಗುತ್ತೋ ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಯಾರಿಗೆ ಬೆಂಗಳೂರಿಗೆ ಬರಬೇಕೋ ಅವ್ರಿಗೆ ಮಾತ್ರ ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ ಸೊ ಹಾಗಾಗಿ ಸುತ್ತಮುತ್ತ ಜನ ಇರೋದನ್ನು ಇರೋರು ಇದನ್ನು ಉಪಯೋಗಿಸ್ಕೊಬೇಕು ಈ ಥರ ತೊಂದರೆಗಳಿದ್ದಾಗ ಮಕ್ಕಳಿಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ಒಂದು ಸತಿ ಹೇಳ್ತೀನಿ ಅವರು ಎಲ್ಲಿ ಬೇಕಾದ್ರೂ ಹೋಗಿ ಅದನ್ನು ಸೌಲಭ್ಯನ ಉಪಯೋಗಿಸ್ಕೊಬೇಕು ಒಂದು ಬೆಂಗಳೂರು ಮಂಗಳೂರು ಬೆಳಗಾವಿ ನಂತರ ಬಿಜಾಪುರ ರಾಯಚೂರು ಮತ್ತು ಮೈಸೂರು ಇಷ್ಟು ಜಾಗಗಳಲ್ಲಿ ವ್ಯವಸ್ಥೆ ಇದೆ ಅಂತ ಇದೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ತಿಳ್ಕೊಳೋದು ತುಂಬ ಮುಖ್ಯ ಓಕೆ ಸರ್ ಕೊನೆಯದಾಗಿ ಈ ಆಟಿಸಮ್ಗೆ ಸಂಬಂಧಪಟ್ಟಂತೆ ಕೇಳುಗರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಆಟಿಸಮ್ ಅಂದರೆ ಒಂದು ಮಕ್ಕಳಲ್ಲಿ ಬೆಳವಣಿಗೆಯ ನಿಧಾನ ಇರೋದರಿಂದ ಇದನ್ನು ಬೇಗ ಗುರುತಿಡೋದು ಇದಕ್ಕೆ ಬೇಗ ಟ್ರೀಟ್ಮೆಂಟ್ ಕೊಟ್ಟಷ್ಟು ಒಳ್ಳೆಯದು ಒಂದು ಕನ್ನಡದ ಗಾದೆ ಇದೆಯಲ್ಲ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುವುದಿಲ್ಲ ಸೊ ಹಾಗಾಗಿ ನೀವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟು ಚಿಕಿತ್ಸೆ ಕೊಡಿಸ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಯೂಶಲ್ ಆಗಿ ಅಂದರೆ ಬಹಳಷ್ಟು ಪಕ್ಷ ಒಂದು ಎರಡು ವರ್ಷದಲ್ಲಿ ಇದನ್ನು ಗುರುತಿಡಿಯೋಕ್ಕೆ ಸಾಧ್ಯತೆ ಇದೆ ನೀವು ಲಿಟ್ರೇಚರ್ ಅಂದರೆ ರಿಸರ್ಚ್ ಎಲ್ಲ ಹೋದರೆ ಆರು ತಿಂಗಳಿಂದನೇ ಗುರುತಿಡಿಬಹುದು ಲಕ್ಷಣಗಳನ್ನ ಗುರುತಿಡಿಯಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ಆರು ತಿಂಗಳ ಮಗುಗೆ ಯಾರು ಆಟಿಸಮ್ ಅಂತ ಹೇಳಲ್ಲ ಒಂದು ವರ್ಷಕ್ಕೂ ಹೇಳಲ್ಲ ಕೆಲವು ಲಕ್ಷಣಗಳು ಕಂಡಾಗ ನಾವು ಆಟಿಸಮ್ ಡಯಾಗ್ನೋಸ್ ಮಾಡದೆ ಹೋದ್ರು ಆಟಿಸಮ್ ಲಕ್ಷಣಗಳಿರೋದ್ರಿಂದ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ಶುರು ಮಾಡ್ಕೊಬೇಕು ಬೇಗ ಮಾಡಿದಷ್ಟು ತೊಂದರೆಗಳು ಆಗೋದು ಕಮ್ಮಿ ಓಹೋ ಓಕೆ ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಟಿಸಮ್ ಅಂದರೆ ಏನು ಆಟಿಸಮ್ ಯಾರಿಗೆ ಬರುತ್ತೆ ಯಾಕೆ ಬರುತ್ತೆ ಇದರ ಲಕ್ಷಣಗಳೇನು ಮತ್ತು ಇದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕೆಳಗರಿಗೆ ಸುದೀರ್ಘವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ ನಮ್ಮ ಕೆಳಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಟ್ಟ್ರಿ ತಾವು ಬಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಆಟಿಸಂ ಕುರಿತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ